ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದು ಚಪ್ಪಾಳೆ ತಪ್ಪನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ ಹಾಡಲು ಹಾಡಲು ಕಲಿಸಿರುವ ಗುರುವಿಗೆ ಗೌರವ ಚಪ್ಪಾಳೆ 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 ನಮ್ಮ ಪ್ರೀತಿಯ ಗುರುಗಳಾದಂತಹ ಡಾಕ್ಟರ್ ಆರ್ ರತ್ನಮ್ಮ ಮೇಡಮ್ರವರ ವಿದ್ಯಾರ್ಥಿಯಾಗಿ ನಾವು ಅವ್ರ ಬಗ್ಗೆ ಹೇಳಬೇಕು ಅನ್ನೋದಾದರೆ ಯಾವುದೇ ಒಬ್ಬ ವಿದ್ಯಾರ್ಥಿಯ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗೆ ಅವಕಾಶವನ್ನು ಕೊಡಿಸಿ ಅಂತಹ ಪ್ರತಿಭೆಯನ್ನು ಬೆಳಕಿಗೆ ತಂದು ಅಂತಹ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಡ್ತಕ್ಕಂತಹ ಒಂದು ಮೇರು ವ್ಯಕ್ತಿತ್ವ. ಇದುವರೆಗೂ ನೀವು ಸಾಕಷ್ಟು ವಿದ್ಯಾರ್ಥಿಗಳಿಗಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಉರಿದುಂಬಿಸ್ತಾ ಇದ್ದೀರಿ, ಅವರಿಗೆ ಅನೇಕ ರೀತಿಯಲ್ಲಿ ಸಹಾಯ ಕೂಡ ಮಾಡ್ತಾ ಇದ್ದೀರಿ, ಜೊತೆಗೆ ಆತ್ಮಸ್ಥೈರ್ಯವನ್ನ ತುಂಬುತ್ತಾ ಇದ್ದೀರಿ. ನಮಗೆಲ್ಲ ಇವರು ಬರೀ ಅರ್ಥಶಾಸ್ತ್ರ ಪಾಠ ಮಾಡಿದವರಲ್ಲ, ಆ ಪಾಠಗಳ ಜೊತೆಗೆ ಸಮಾಜದ ಮೌಲ್ಯಗಳನ್ನ ಹೇಳ್ಕೊಟ್ಟಂತ ರೀತಿ ನಮ್ಮ ರತ್ನ ಪ್ರತಿಭೆಯನ್ನ ಹೊರ ತೆಗೆದು ಅವನಲ್ಲೂ ಒಂದು ಸಾಧನೆ ಮಾಡುವಂತ ಒಂದು ಶಕ್ತಿ ಇದೆ ಅಂತ ಗುರುತಿಸೋದು ನಿಜವಾದ ಶಿಕ್ಷಕನ ಒಂದು ಗುಣ. ಅಂತ ಒಂದು ಗುಣ ನಮ್ಮ ರತ್ನಮ್ಮ ಮೇಡಮ್ ಹತ್ರ ನಾನು ನೋಡಿದ್ರಿಂದ ಈ ಒಂದು ವಿಚಾರನ ಹಂಚ್ಕೊಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ರತ್ನಮ್ಮ ಮೇಡಮ್ಗೆ ಸಹ ಪ್ರಾಧ್ಯಾಪಕರಾಗಿ ಬಡ್ತಿ ಸಿಕ್ಕಿರೋದು ನಿಜಕ್ಕೂ ಖುಷಿ ಆಯ್ತು ಕೇಳಿ. ನಿಮ್ಮ ಪ್ರಾಮಾಣಿಕತೆ, ಕರ್ತವ್ಯ ಬದ್ಧತೆ, ಸೇವಾನಿಷ್ಠೆಯ ಪ್ರತಿಫಲ ಈ ಪದೋನ್ನತಿ ಪ್ರಮೋಷನ್ ಆಗಿರೋದು ನಮಗೆಲ್ಲರಿಗೂ ತುಂಬ ಖುಷಿಯಾಗ್ತದೆ ಸರ್. ನಿಮ್ಮ ಒಂದು ಯಶಸ್ಸು ನಮಗೆ ಮಾದರಿಯಾಗಿದೆ ಸರ್. ನಮ್ಮ ಒಂದು ಯಶಸ್ಸಿನ ಕಡೆಗೆ ನಾವು ಮುನ್ನುಗ್ಗಬೇಕು ಅಂತಂದರೆ ಅದು ನೀವು ಮಾದರಿಯಾಗಿರೋದಕ್ಕೋಸ್ಕರ. ಸೇವಾ ಮನೋಭಾವ ಆಗಲಿ ಮತ್ತು ಇವ್ರು ಮಾಡ್ತಕ್ಕಂಥ ಒಂದು ಒಳ್ಳೆ ಕೆಲಸಗಳಿಗೆ ಸಿಕ್ಕಿರುವಂಥ ಒಂದು ಪ್ರತಿಫಲ ಅಂತ ಅಂದ್ಕೋತೀನಿ ನಾನು. ಅದೆಷ್ಟೋ ಜನರಿಗೆ ಸ್ಫೂರ್ತಿಯ ಸಲಹೆಯಾಗಿ ಮಾರ್ಗದರ್ಶಕರಾಗಿರುವ ನನ್ನ ನೆಚ್ಚಿನ ಗುರುಗಳಾದಂತಹ ಡಾಕ್ಟರ್ ಆರ್ ರತ್ನಮ್ಮ ಮೇಡಮ್ರವರಿಗೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಿಂದ ಸಹ ಪ್ರಾಧ್ಯಾಪಕ ಹುದ್ದೆಗೆ ಪದೋನ್ನತಿ ಸಿಗುತ್ತಿರುವುದು ಸಂತೋಷದಾಯಕವಾದ ವಿಷಯ. ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಬಡ್ತಿ ಹೊಂದಿದೆ. ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ನೀವು ಸಹಾಯಕರಾಗಿ ಹೇಳ್ತೀರಾ ಅಂತ ನನಗೆ ಅನಿಸುತ್ತೆ. ಬಡ್ತಿ ಹೊಂದಿದ್ದಾರೆ ಅಂತ ಕೇಳ್ಬಿಟ್ಟು ತುಂಬ ಖುಷಿ ಆಯಿತು. ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಅವರ ಮುಂದಿನ ವೃತ್ತಿ ಜೀವನ ಇನ್ನೂ ಉತ್ತಮವಾಗಿರಲಿ ಅಂತ ಆಶಿಸ್ತಿದ್ದೀನಿ. ಅವರ ಒಂದು ವೃತ್ತಿ ಜೀವನ ಚೆನ್ನಾಗಿರಲಿ, ಇನ್ನೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರು ಸ್ಫೂರ್ತಿಯಾಗಲಿ. ನಿಮ್ಮ ಮುಂದಿನ ಎಲ್ಲ ಆಲೋಚನೆಗಳು ಸಹ ಇದೇ ರೀತಿ ಸಕ್ಸಸ್ಫುಲ್ ಆಗಲಿ. ನೀವು ಸಹ ನಮ್ಮಂಥ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಇದೇ ರೀತಿ ಮಾರ್ಗದರ್ಶನ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲ ಕಾರ್ಯಗಳಲ್ಲಿ ಸಹ ನಾವು ಕೈ ಜೋಡಿಸ್ತೀವಿ. ಇವರ ಸಾಧನೆ ಇಂದು ದೊಡ್ಡದಾಗಿ ಬೆಳೀಲಿ. ನನ್ನ ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದಂತಹ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ನಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾಗಿರ್ಬೇಕು ಅಂತ ಕೇಳುತ್ತಾ ಆಲ್ ದ ಬೆಸ್ಟ್ ಮೇಡಮ್. ಇಂತಹ ಯಶಸ್ಸು ಅವರ ಜೀವನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಿಗಲಿ ಅಂತ ದೇವರಲ್ಲಿ ಕೇಳ್ಕೋಣ. ಅವರಿಗೆ ನಮ್ಮಂತಹ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ನಿಮ್ಮ ಸೇವಾ ಮನೋಭಾವನೆ, ಸೇವಾ ಕೈಂಕರ್ಯ, ಯಶಸ್ಸು ಅನಂತವಾಗಲಿ, ಅಕ್ಷಯವಾಗಲಿ. ಕಂಗ್ರಾಚುಲೇಷನ್ ಮೇಡಮ್. ಕಂಗ್ರಾಚುಲೇಷನ್ ಮೇಡಮ್. ಒನ್ಸ್ ಅಗೇನ್ ಕಂಗ್ರಾಚ್ ಮೇಡಮ್. ಕಂಗ್ರಾಚುಲೇಷನ್.